ಆಡಳಿತ ವಿಭಾಗದಲ್ಲಿ ನೀಡಿದ ಜನಪರ ಸೇವೆಗಾಗಿ 2022-23ನೇ ಸಾಲಿನ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಲ್ಹೆಚ್ ಮಂಜುನಾಥ್ ಅವರ ಸೇವೆಯ ಬಗ್ಗೆ ಮುಖ್ಯ ನಿರ್ವಹಣಾಧಿಕಾರಿಗಳಾದ ಅನಿಲ್ ಕುಮಾರ್ ಎಸ್ಎಸ್ ಅವರು ನಮ್ಮೂರ ಸುದ್ದಿ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಓಂ ಶ್ರೀ ಮಂಜುನಾಥಾಯ ನಮಃ ಪೂಜ್ಯ ಕಾವಂದ್ರಿಗೂ ಮಾತೃಶ್ರೀಮನವರು ವಂದಿಸಿಕೊಳ್ಳುತ್ತಾ ಇವತ್ತು ನಮ್ಮ ಇಡೀ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷದ ಅಂದ್ರೆ 2022ನೇ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಕರ್ನಾಟಕ ರಾಜ್ಯದ ಹೆಮ್ಮೆಯ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಸರ್ನ ಆಯ್ಕೆ ಮಾಡಿದೆ ನಮ್ಮ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಕಳೆದ 22 ವರ್ಷದಲ್ಲಿ ಅವರು ಅಮೋಘ ಸೇವೆಯನ್ನು ನೀಡಿದ್ದಾರೆ ಅದ್ಭುತ ಆಡಳಿತವನ್ನು ಮಾಡಿದ್ದಾರೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಈ ರಾಜ್ಯೋತ್ಸವ ಪ್ರಶಸ್ತಿ ಆಡಳಿತ ವಿಭಾಗದಲ್ಲಿ ಸಿಕ್ಕಿರುವಂತದ್ದು ಯಾಕೆಂದರೆ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಸರ್ರ ಆಡಳಿತ ವೈಖರಿ ಬಹುಶಃ ಒಂದು ನಮ್ಮ ದೇಶಕ್ಕೆ ಮಾದರಿಯಾಗಿರುವಂತದ್ದು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅವರು ಆಡಳಿತ ವೈಖರಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ರಾಜ್ಯಾದ್ಯಂತ ಪ್ರಸರಿಸುವಂತೆ ಮಾಡಿರುವಂತದ್ದು ಒಂದು ಅಮೋಘ ಸಾಧನೆಯಾಗಿದೆ ಪೂಜ್ಯ ಕಾವಂದರ ದೂರದೃಷ್ಟಿತ್ವ ಅವರ ಚಿಂತನೆಗಳು ಬಹಳ ಅದ್ಭುತ ಇರುತ್ತೆ ಅವರ ಆ ದೂರದೃಷ್ಟಿತ್ವ ಅಥವಾ ಅವರ ಒಂದು ಆ ಯೋಜನೆಯ ಕಲ್ಪನೆ ಅವುಗಳ ಅನುಷ್ಠಾನವನ್ನು ಒಂದು ಸಂಸ್ಥೆಯ ಮುಖ್ಯಸ್ಥರು ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಆಡಳಿತ ವೈಖರಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಬಹಳ ಒಂದು ಚಾಕಚಕ್ಯತೆ ಹಾಗೂ ನೈಪುಣ್ಯತೆ ಜ್ಞಾನಶಕ್ತಿ ಕೂಡ ಬೇಕಾಗಿರುತ್ತದೆ ಬಹುಶಃ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಸರ್ಗಿಂತ ಪೂಜ್ಯರ ಒಂದು ಆಲೋಚನೆಗಳನ್ನು ಚಿಂತನೆಗಳನ್ನು ಅವರ ಒಂದು ಇನ್ನೋವೇಟಿವ್ ಪ್ಲ್ಯಾನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವ ಮತ್ತೋರು ಆಡಳಿತಗಾರ ಇಲ್ಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಆ ರೀತಿಯ ಒಂದು ಅದ್ಭುತವಾಗಿ ಅವರು ಪೂಜ್ಯರ ಎಲ್ಲ ದೃಷ್ಟಿಕೋನಗಳನ್ನು ತಮ್ಮ ಕಾರ್ಯದಲ್ಲಿ ಯೋಜನೆ ಮೂಲಕ ಅನುಷ್ಠಾನಗೊಳಿಸಿದ್ದಾರೆ ಇವತ್ತು ಯೋಜನೆಯಲ್ಲಿ 45,000 ಕಾರ್ಯಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ 51 ಲಕ್ಷ ಸದಸ್ಯರಿದ್ದಾರೆ ಇದು ಕರ್ನಾಟಕ ರಾಜ್ಯದ ಅತಿದೊಡ್ಡ ಕುಟುಂಬ ಇವತ್ತು ಕರ್ನಾಟಕ ರಾಜ್ಯ ಅನೇಕ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಈ ಎಲ್ಲ ಪ್ರಗತಿಯಲ್ಲಿ ಯೋಜನೆಯ ಪಾಲಿದೆ ಅನ್ನುವುದು ತಿಳಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಯೋಜನೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಗಮನಿಸಬೇಕಂದ್ರೆ ಡಾಕ್ಟರ್ ಎಲ್ಎಚ್ ಮಂಜುನಾಥ್ ಸರ್ ಕೇವಲ ಒಂದು ನಾಯಕನಾಗಿರದೆ ಒಂದು ಯೋಜನೆಯ ಮುಖ್ಯಸ್ಥನಾಗಿರದೆ ಅನೇಕ ನಾಯಕರನ್ನ ಬೆಳೆಸಿದ್ದಾರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿರುವ ಒಬ್ಬ ಯೋಜನಾಧಿಕಾರಿ ಇರ್ಬೋದು ನಿರ್ದೇಶಕರು ಇರ್ಬೋದು ಪ್ರಾದೇಶಿಕ ನಿರ್ದೇಶಕರು ಇರ್ಬೋದು ಇವರೆಲ್ಲರಲ್ಲೂ ಕೂಡ ನಾಯಕತ್ವದ ಗುಣವನ್ನ ಬೆಳೆಸಿ ಗ್ರಾಮೀಣ ಸೊಗಡಿನಲ್ಲೇ ಗ್ರಾಮೀಣ ಜನತೆಯ ಜೊತೆಗಿದ್ದು ಗ್ರಾಮೀಣ ಜನತೆಯ ಒಂದು ಸಬಲೀಕರಣಕ್ಕೆ ಯಾವ ರೀತಿಯ ನಾಯಕತ್ವದಲ್ಲಿ ಮುನ್ನಡೆಯಬೇಕೆನ್ನುವುದನ್ನು ಕೂಡ ಅವರು ಕಲಿಸಿಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಯೋಜನೆ ಒಂದು ಸುಸ್ಥಿರ ಸ್ಥಿತಿಯಲ್ಲಿದ್ದು ರಾಜ್ಯಾದ್ಯಂತ ಅತ್ಯಂತ ಸಮಸ್ಯೆಗಳಿಲ್ಲದೆ ಒಂದು ಸ್ವಯಂಚಾಲಿತವಾಗಿ ನಡೀತಾ ಇರುವ ಒಂದು ಒಳ್ಳೆಯ ಯೋಜನೆಯಾಗಿದೆ ಇವತ್ತು ನಮ್ಮ ಯೋಜನೆ ಕೇವಲ ರಾಜ್ಯದ ಮನೆ ಮಾತಾಗಿರದೆ ದೇಶದಲ್ಲೇ ಒಂದು ಮಾದರಿ ಎನ್ ಜಿ ಒ ಅಥವಾ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಹೆಸರನ್ನು ಕೂಡ ಪಡೆದಿದೆ ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಮಾರ್ಗದರ್ಶನದಿಂದ ಮಾನ್ಯ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ನಾಯಕತ್ವದಿಂದ ಇವತ್ತು ಯೋಜನೆ ಇಷ್ಟರ ಮಟ್ಟಿಗೆ ಬೆಳೆದಿದೆ ಮಾನ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ 2022 ಸಿಕ್ಕಿರುವುದು ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರು ತಮಗೆ ಸಿಕ್ಕಿರುವ ಹಾಗೆ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ 51 ಲಕ್ಷ ಸದಸ್ಯರು ಕೂಡ ಬಹಳ ಸಂತೋಷದಿಂದ ಮಾನ್ಯ ಇಡಿ ಸರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದನ್ನು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾಡಿನ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಯೋಜನೆಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಮಹನೀಯರು ಅಧಿಕಾರಿಗಳು ಬ್ಯಾಂಕಿನವರು ಇರ್ಬೋದು ಇನ್ಶೂರೆನ್ಸ್ ಕಂಪನಿಯವರು ಇರ್ಬೋದು ಸರ್ಕಾರದ ಅಧಿಕಾರಿಗಳಿರ್ಬೋದು ನಮ್ಮ ಎಲ್ಲ ಹಿತೈಷಿಗಳು ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರಶಸ್ತಿಯನ್ನು ಮಾನ್ಯ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ನ ಆಯ್ಕೆ ಮಾಡಿರತಕ್ಕಂತಹ ರಾಜ್ಯ ಸರ್ಕಾರಕ್ಕೂ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.